ಚೆರಿಶ್ ದೋಸ್ ಮೂಮೆಂಟ್ಸ್ ಅಂದರೆ ತುಂಬ ಕಾದಿ ದಿನ ಮೂಮೆಂಟ್ಸ್ಗಳಿಗೆ ಬರ್ತಾರೆ ಇವರೆಲ್ಲರೂ, ಇವ್ರ ಜೊತೆಗೆ ನಾವು ಸ್ಕ್ರೀನ್ ಶೇರ್ ಮಾಡ್ತೀವಿ, ಅದು ಯಾವಾಗಲೂ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಸಿನಿಮಾನಲ್ಲಿ ಯಾವಾಗಲೂ ಆ್ಯಕ್ಟ್ ಮಾಡಬೇಕಾದ್ರೆ ನನಗೊಂದು ಪ್ಯಾರಲಲ್ಲಿ ಒಂದು ಸಬ್ ಕಾನ್ಷಿಯಸ್ಲಿ ಒಂದು ತಲೆನಲ್ಲಿ ಓಡ್ತಾ ಇರುತ್ತೆ, ಈ ಶಾರ್ಟ್ ಲೈಫ್ ಟೈಮ್ ಉಳ್ಕೊಂಬಿಡುತ್ತೆ, ನಾನು ಇಲ್ಲಾಂದರೂ ಇರುತ್ತಲ್ಲ ಈ ಸೀನ್, ನಾನು ಇಲ್ಲಾಂದರೂ ಇರುತ್ತಲ್ಲ, ಏನೋ ಒಂದು ಡೈಲಾಗ್ ಇಲ್ಲಾಂದರೂ ಇರುತ್ತಲ್ಲ, ಏನೋ ಒಂದು ಇನ್ಸ್ಪೈರ್ ಮಾಡಿದರೆ ನಾಳೆ ಎಲ್ಲರಿಗೂ ಇರುತ್ತಲ್ಲ, ಇದು ಒಂದು ತಲೆಯಲ್ಲಿ ಗೊತ್ತಿಲ್ಲ, ಅದು ಓಡ್ತಾನೇ ಇರುತ್ತೆ. ಬಿಕಾಸ್ ನಾವು ಸಿನಿಮಾ ನೋಡ್ಕೊಂಡು ಬಂದಿರೋ ರೀತಿ ಅದು, ಆಮೇಲೆ ನಾವು ನಾವೆಲ್ಲ ಲೆಜೆಂಡ್ಸ್ನ ಯಾರ್ಯಾರು ನೋಡಿದ್ದೀವಿ ಅವ್ರು ಇವತ್ತು ಇಲ್ಲ ಅಂದ್ರೂ ನಮಗೆ ಅದು ಕಾಡ್ತಾ ಇರುತ್ತಲ್ಲ. ಅದ್ರ ಜೊತೆಗೆ ಈಗ ಯಾರಾದರೂ ನಮ್ಮ ಈ ಥರ ಸ್ನೇಹಿತರು ನಮಗೆ ತುಂಬ ಎಮೋಷ್ನಲಿ ಅಟ್ಯಾಚ್, ನನ್ನಣ್ಣ ಆಗಿರ್ಬೋದು, ನಮ್ಮ ಸಂತು ಅವರು, ಇವ್ರ ಜೊತೆಗೆ ನಮ್ಮ ಅಂದರೆ ಇದು ಸ್ಪೆಷಾಲಿಟಿ ಏನಂದರೆ ಇಬ್ಬರ ಜೊತೆ ಬಂದೇ ಸ್ಟಾರ್ಟ್ ಆಗಿದೆ ಎಕ್ಸ್ಕ್ಯೂಸ್ ಮೀನೇ, ಇವ್ರ ಜೊತೆ ನಂಗೆ ಎಕ್ಸ್ಕ್ಯೂಸ್ ಮೀನಲ್ಲಿ ಆ್ಯಕ್ಟ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ಇವರು ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವಾಗ ನಾವು ಏನೂ ಅಲ್ಲ, ತುಂಬ ಅಂದರೆ ಭಾಳ ಸರಳತೆಯಿಂದ, ಏನೂ ಸ್ವಾರ್ಥ ಇಲ್ಲದೆ ಅವಾಗ ಮಿಂಗಲಾದಂಥ ಜೀವಗಳಿವೆಲ್ಲ. ಸೊ ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಶಶಾಂಕ್ ಸರ್ ಕೂಡ ಬಂದರು, ರವಿ ಬಸ್ರು ಅವರು ಬಂದರು, ಚೇತನ್ ಸರ್ ಬರೆದಿರೋ ಹಾಡು ಅಂದರೆ ಗೊತ್ತಿಲ್ಲ ಅದು ಪಬ್ಲಿಕ್ಕಿಗೆ ಯಾವ ಥರ ಅಟ್ಯಾಚ್ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನಮಗೆ ಪರ್ಸ್ನಲಿ ಅದು ಭಾಳ ಎಮೋಷನಲ್ ವಿಷಯ ಇವೆಲ್ಲ. ಸಕ್ಸಸ್ ಫೇಲಿಯರ್ ಅಫ್ಕೋರ್ಸ್ ಪ್ರೊಡ್ಯೂಸರಿಗೆ ಬೇಕು ಸಕ್ಸಸ್ಸು, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಕಲಾವಿದರು ಟೆಕ್ನಿಷಿಯನ್ಸ್ ವಿ ಲಿವ್ ವಿತ್ ದಿಸ್ ಎಮೋಷನ್ಸ್, ಅದೇ ನಮಗೆ ಟ್ರೆಷರ್ ಆ್ಯಕ್ಚುಲಿ. ನಾಳೆ ಎಷ್ಟು ದುಡ್ಡು ಬಂತು ಅಂದರೆ ಸಂಭಾವನೆ ವಿಚಾರದಲ್ಲಾಗಲಿ ಇನ್ನೊಂದಾಗಲಿ, ಇದು ನಮಗೆ ಲೈಫ್ ಟೈಮ್ ಇರೋವಂಥ ಒಂದು ಟ್ರೆಷರ್ ಅಷ್ಟು ಮಾತ್ರ ಹೇಳ್ಬೋದು, ಇಟ್ಸ್ ಎಮೋಷನ್ ಅಷ್ಟೇ.